श्रीं गुरुगणाधिपतये नमः शुभ चरण
ಸತ್ತ ದೇವೋತರೋ ಜನಃ ಪ್ರಣಾಮಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಹೇಳುವ ಮಾತನ್ನು ಕೇಳಿದ್ದೇನೆ. ಯಾರು ಹೇಗೆ ಎತ್ತರದ ಸ್ಥಾನದಲ್ಲಿ ಇದ್ದವರು, ಒಳ್ಳೆಯ ಸ್ಥಾನದಲ್ಲಿದ್ದವರು ನಡೆದುಕೊಳ್ಳುತ್ತಾರೋ ಹಾಗೆಯೇ ಜನ ನೋಡಿ ಅವರನ್ನು ಅನುಸರಿಸುತ್ತಾರೆ ಅಂತ. ಹಾಗಾಗಿ ನಾನು ಈ ವಿಚಾರ ನನ್ನ ಕಿವಿಗೆ ಬಿದ್ದಾಗಲೂ ನಾನು ಸುಮ್ಮನೆ ಕುಳಿತಿದ್ದೆ. ಆದ್ರೆ ಆಮೇಲೆ ಅನ್ನಿಸಿತು ಇನ್ನು ಸುಮ್ಮನೆ ಕುಳಿತರೆ ಸರಿಯಾಗುವುದಿಲ್ಲ ಅಂತ. ಏನಾಯ್ತು, ಏನು ವಿಚಾರವನ್ನು ಕೇಳಿಕೊಂಡು ಬಂದೆ? ಶಮಂತಕಮಣಿ, ಅದನ್ನು ನಾನು ಕದ್ದಿದ್ದೇನೆ ಎನ್ನುವ ಅಪವಾದ ನನ್ನ ಮೇಲೆ ಬಂದಿದೆ. ಯಾಕಾಯ್ತು, ಯಾಕೆ, ಯಾರಿಗೆ, ಯಾವ ಕಾರಣಕ್ಕೆ ನನಗೆ ಅಪವಾದ ಬಂತು ಯೋಚಿಸುವುದಕ್ಕೆ ಅವಕಾಶವಿಲ್ಲ. ಸತ್ರಾಜಿತ ನಮ್ಮ ಸಾಮಂತ, ಅವನಲ್ಲಿ ಅವನು ತಪಸ್ಸು ಮಾಡಿ ಸೂರ್ಯದೇವನಿಂದ ಪಡೆದಂತಹ ಒಂದು ಮಣಿ ಶಮಂತಕ ಮಣಿ. ದಿನ ನಿತ್ಯ ಪೂಜೆ ಮಾಡುವಾಗ ಸಾವಿರ ಹೊನ್ನುಗಳನ್ನ ಅದು ಕೊಡುತ್ತಾ ಇತ್ತಂತೆ. ಹಾಗಾಗಿ ನಾನು ಅವನಲ್ಲಿ ಪ್ರಸ್ತಾಪ ಮಾಡಿದ್ದು ಉಂಟು, ಉಗ್ರಸೇನನಿಗೆ ಕೊಟ್ರೆ ಲೋಕ ಸೇವೆಗೆ ಜನಸೇವೆಗೆ ಇದನ್ನು ಉಪಯೋಗಿಸಬಹುದು ಅನ್ನುವ ಕಾರಣಕ್ಕೆ ನಾನು ಕೇಳಿದ್ದುಂಟು ವಿನಃ ಮತ್ತೆ ನನಗೆ ಯಾವ ಆಗ್ರಹವೂ ಇರಲಿಲ್ಲ. ಆದರೆ ಕೊಡುವುದಿಲ್ಲ ಎಂದ ವಿಷಯವನ್ನು ಅಲ್ಲಿಗೆ ಬಿಟ್ಟೆ. ಇತ್ತೀಚೆಗೆ ಕೇಳಿದ ವಿಷಯ, ಅವನ ತಮ್ಮ ಪ್ರಸೇನ ಅದನ್ನು ಧರಿಸಿಕೊಂಡು ಕಾಡಿಗೆ ಬೇಟೆಗಾಗಿ ಹೋದನಂತೆ. ಬಂದನವ ತಿರುಗಿ ಬರಲಿಲ್ಲ. ಈಗ ವಿಚಾರ ಏನು ಅಂತಂದ್ರೆ ಆ ಮಣಿ ಕಾಣ್ತಾ ಇಲ್ಲ, ಕೃಷ್ಣ ಕದ್ದಿರಬೇಕು, ಕೃಷ್ಣ ಏನೋ ಮಾಡಿರ್ಬೇಕು. ಹಾಗಾದ್ರೆ ನಾನು ಇನ್ನು ಸುಮ್ಮನೆ ಇದ್ರೆ ಈ ಅಪವಾದಕ್ಕೆ ನಾನು ಕಾರಣ ಹುಡುಕದೆ ಹೋದ್ರೆ ತಪ್ಪಾಗ್ತದೆ. ಹಾಗಾಗಿ ಬಲರಾಮ ಅಣ್ಣ ಕೋಪಗೊಂಡಿದ್ದಾನೆ, ಕರೆದಿದ್ದ ನನ್ನನ್ನು, ಮುನಿಸಿಕೊಂಡಿದ್ದ, ಕಳ್ಳ ನೀನು, ಮಾತನಾಡಬೇಡ ಅಂದ. ಅಣ್ಣನಿಗೆ ಸಮಾಧಾನ ಮಾಡಿದ್ದೇನೆ, ಏನು ಕಾರಣ, ಪ್ರಸೇನ ಎತ್ತ ಹೋಗಿದ್ದಾನೆ, ಏನಾಗಿದೆ, ಮಣಿ ಎಲ್ಲಿದೆ, ಈ ವಿಚಾರವನ್ನು ತಿಳಿದುಕೊಂಡು ಬರಲಿಕ್ಕೆ ಹೊರಡ್ತೇನಂತೆ ಹೊರಡ್ತೇನೆ. ವಿಂಧ್ಯ ಪರ್ವತದ ತಪ್ಪಲಿಗೆ ಬಂದಿದ್ದೇನೆ, ಇಲ್ಲಿಂದ ಕಾಡಿನ ಪ್ರವೇಶ, ಇಲ್ಲಿಂದ ಪ್ರಸೇನ ಮುಂದಕ್ಕೆ ಹೋಗಿದ್ದಾನೆ ಎನ್ನುವಂತಹ ವಿಚಾರಗಳನ್ನು ನಾನು ಸಂಗ್ರಹಿಸಿದ್ದೇನೆ. ಇಲ್ಲಿಂದ ಆಹಾ ಕಾಡನ್ನು ನೋಡುವಾಗ ತುಂಬಾ ಸಂಭ್ರಮ. ನಮ್ಮಂತ ಕ್ಷತ್ರಿಯರಿಗೆ ಒಂದು ಬೇಟೆಯಾಡುವುದು ಒಂದು ಹವ್ಯಾಸ, ಒಂದು ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡುವಂತಹ ವಿಚಾರ. ಹಾಗಾಗಿ ಪ್ರಸೇನ ಹೋಗಿರಬೇಕು. ಮತ್ತು ಒಂದು ಮಾತಿದೆ, ಅನಾವಶ್ಯಕವಾಗಿ ಬೇಟೆಗೆ ಹೋಗಬಾರದು. ಯಾವಾಗ ಕಾಡಿನಲ್ಲಿ ಕಾಡು ಮೃಗಗಳ ಸಂಖ್ಯೆ ಜಾಸ್ತಿ ಆಗಿದೆ, ಊರಿಗೆ ಅದು ತೊಂದರೆ ಕೊಡ್ತಾ ಇದೆ, ಆಗ ಮಾತ್ರ ಬೇಟೆಗೆ ಹೋಗಬೇಕು, ವಿಲಾಸಕ್ಕಾಗಿ ವಿಹಾರಕ್ಕಾಗಿ ಬೇಟೆಯನ್ನ ಮಾಡಬಾರದು ಅಂತ. ಪ್ರಸೇನ ಈ ಯಾವ ಕಾರಣಗಳಿಲ್ಲದೆ ಹೋಗಿದ್ದಾನೆ, ಹಾಗಾಗಿ ತೊಂದರೆ ಬಂದಿತ್ತೋ ಏನೋ ಗೊತ್ತಿಲ್ಲ. ಇಲ್ಲಿಂದ ಮುಂದೆ ಕಾಡಿಗೆ ಪ್ರವೇಶಿಸಿ ನೋಡ್ತೇನಂತೆ ನೋಡ್ತೇನೆ. ಕಾಡಿನ ಮಧ್ಯಭಾಗದಲ್ಲಿ ಬಂದು ನೋಡ್ತೇನೆ, ಇಲ್ಲಿ ಯುದ್ಧ ನಡೆದಂತಹ ಒಂದು ಸನ್ನಿವೇಶ ಕಾಣಿಸ್ತಾ ಇದೆ. ಪ್ರಸೇನ ಬಿದ್ದಿದ್ದಾನಲ್ಲ, ಬಿದ್ದಿರುವುದು ಮಾತ್ರವಲ್ಲ ಮರಣವನ್ನೇ ಅಪ್ಪಿದ್ದಾನೆ. ಮರಣವನ್ನಪ್ಪಿ ಕೆಲವು ದಿನಗಳು ಕಳೆದ ಹಾಗೆ ಭಾಸವಾಗ್ತಾ ಇದೆ. ದೇಹವನ್ನ ಪರಿಶೀಲಿಸಿ ನೋಡಿದಾಗ ನಖಾಘಾತಗಳು, ಉಗುರಿನ ಘಾತಗಳು ದೇಹದಲ್ಲಿ ಎಲ್ಲ ಕಾಣಿಸ್ತಾ ಇದ್ದಾವೆ. ಹಾಗಾದ್ರೆ ಏನಾಗಿರಬಹುದು? ಪ್ರಸೇನನಿಗೂ ಒಂದು ಸಿಂಹಕ್ಕೂ ಯುದ್ಧ ಅಥವಾ ಕಾಡಿನ ಯಾವುದೋ ಪ್ರಾಣಿ ನಖಗಳ ಗುರುತನ್ನು ಗುರುತಿಸುವಾಗ ಅಲ್ಲಿರುವಂತಹ ಹೆಸರುಗಳ ಗುರುತಿಸುವಾಗ ಸಿಂಹ ಎನ್ನುವಂಥದ್ದು ನನ್ನ ಮನವರಿಕೆ ಆಗ್ತಾ ಇದೆ. ಹಾಗಾದ್ರೆ ಸಿಂಹಕ್ಕೂ ಪ್ರಸೇನನಿಗೂ ಯುದ್ಧವಾಗಿರಬೇಕು. ಪ್ರಸೇನ ಇಲ್ಲಿ ಸತ್ತು ಬಿದ್ದಿರಬೇಕು. ಹಾಗಾದ್ರೆ ಮಣಿಯಲ್ಲೆಲ್ಲೂ ಕಾಣಿಸ್ತಾ ಇದೆ, ಮಣಿಯನ್ನು ಅದು ಎತ್ತಿಕೊಂಡಿರ ಹೋಗಿರಬಹುದು. ಮುಂದಕ್ಕೆ ನೋಡಿದಾಗ ಯಾವುದೋ ಒಂದು ಪ್ರಾಣಿಯ ಚಿತ್ರ ಕಾಣ್ತಾ ಇಲ್ಲ, ಯಾವುದದು? ಬಲ್ಲು ಗಣಪದ ಚಿಹ್ನೆಯ ಮುಂದೆ ಮೊದಲೇ ಗುಹೆ
ಚಿಂತನೆಯನ್ನೇ ನಾನು ಮುಂದಿರಿಸಿಕೊಂಡು ಬಂದು ನೋಡಿದಾಗ ನೋಡ್ತೇನೆ ಸಿಂಹ ಬಿದ್ದಿದೆ, ಅದು ಮರಣವನ್ನಪ್ಪಿದೆ. ಸುತ್ತಮುತ್ತಲಿನ ಕಾಡು ಗಿಡ ಮರಗಳು ಎಲ್ಲ ಧರಾಶಾಹಿಯಾಗಿ ಹೋಗಿದೆ. ಹಾಗಾದ್ರೆ ಎಲ್ಲಿಯೂ ಕೂಡ ಕಾಡಾಪ್ರಾಣಿಯಾಗಿರುತ್ತವಾಗಿರಬೇಕು. ಯಾರ ಜೊತೆಯಾಗಿರ್ಬೋದು ಸಿಂಹ ಮತ್ತು ಇನ್ನೊಂದು ಬಲಶಾಲಿಯಾದ ಪ್ರಾಣಿ ಯಾವುದು ಎಂದು ನೋಡಿದಾಗ ಇಲ್ಲಿಯ ಪದಚಿಹ್ನೆಗಳನ್ನು ಮತ್ತೆ ಗಮನಿಸಿದೆ. ನೋಡಿದರೆ ಕರಡಿಯ ಪದ ಚಿಹ್ನೆಗಳಂತೆ ಕಾಣಿಸ್ತಾ ಇದೆ. ಯುದ್ಧ ನಡೆದಿದೆ, ಸಿಂಹ ಸತ್ತು ಬಿದ್ದಿದೆ, ಮತ್ತೆ ಈ ಕರಡಿ ಮಣಿಯನ್ನು ಎತ್ತಿಕೊಂಡು ಹೋಗಿರಬೇಕು. ಹಾಗಾದ್ರೆ ಇನ್ನು ಮುಂದೆ ನಮ್ಮ ಪಯಣ ಬಲ್ಲೋಕದ ಒಳಗಡೆ ಕತ್ತಲು, ಯಾರೋ ಅಲ್ಲಿ ಇರುವ ಹಾಗಂತೂ ಶಬ್ದಗಳು ಕೇಳಿಸ್ತಾ ಇದೆ. ಹಾಗಾದ್ರೆ ಏನು ಮಾಡಬೇಕು? ನಾನು ನನ್ನ ವೀರರನ್ನು ಕರೆದುಕೊಂಡು ಬಂದಿದ್ದೇನೆ. ಯಾಕೆ? ಒಂದು ಅಪವಾದ ಬಂದಿದೆ. ಇನ್ನು ಒಳಗೆ ಹೋಗಿ ನಾನು ಒಬ್ಬನೇ ಹೋಗಿ ಹಿಂದೆ ಬರಲಿಲ್ಲ ಅಂತಾದ್ರೆ ಮತ್ತೆ ಕೃಷ್ಣ ಏನೋ ಮಾಡಿದ ಅನ್ನುವಂತ ಮಾತು ಬರಬಾರದು. ಹಾಗಾಗಿ ಅವರನ್ನು ಕೃತವೀರ್ಯನನ್ನು ಸಾತ್ವಿಕೆಯನ್ನೆಲ್ಲ ಕರೆದುಕೊಂಡು ಬಂದವನಿದ್ದೇನೆ. ಅವರನ್ನ ಇಲ್ಲಿಯೇ ನಿಲ್ಲಿಸಿ ನಾನು ಗುಹೆ ಒಳಗೆ ಪ್ರವೇಶ ಮಾಡುತ್ತೇನೆ. ಅವರ ಹತ್ರ ಹೇಳ್ತೇನೆ, ನಾನು ಬರುವವರೆಗೆ ನನ್ನನ್ನು ಕಾಯಿರಿ, ನನ್ನನ್ನು ನಿರೀಕ್ಷಿಸಿರಿ ಅಂತ ಹೇಳುತ್ತಾ ಗುಹೆಯನ್ನು ಪ್ರವೇಶ ಮಾಡುತ್ತೇನೆ. ಶರದ ಋತು ಗೋತಾ
ಕಣ್ಣು ಕುಕ್ಕುವಂತೆಯೇ ಬೆಳಕು. ಏನು ಬೆಳಕದು? ಒಂದು ಸ್ತ್ರೀಯ ಸೌಂದರ್ಯ, ಇನ್ನೊಂದು ಶಮಂತಕಮಣಿ, ಇನ್ನೊಂದು ಕನ್ಯಾ ಮಗುವಲ್ಲಿ ಮೂರು ರತ್ನಗಳನ್ನ ನಾನು ನೋಡ್ತಾ ಇದ್ದೇನೆ. ಹಾಗಾದ್ರೆ ಅಲ್ಲಿಂದ ತಂದ ಶಮಂತಕಮಣಿ ಇಲ್ಲಿ ಇದೆ. ಅಲ್ಲಿ ಕುಳಿತಿರುವಂತಹ ಸ್ತ್ರೀ ಏನು ಸೊಬಗು? ಯಾರು? ರಮೆ, ವಾಣಿ. ಇವರ ಸೌಂದರ್ಯವನ್ನ ಮೀರಿಸುವಂತಹ ಸೌಂದರ್ಯಕ್ಕೆ ಬೆರಗಾಗಿ ಹೋಗಿದ್ದೆ. ನನ್ನ ಪಂಚೇಂದ್ರಿಯಗಳು ತೃಪ್ತಿ ಹೊಂದಿದ್ದ. ಹಾಡನ್ನು ಹಾಡ್ತಾ ಇದ್ದಾಳೆ, ಕಿವಿಗೆ ಸಂತೋಷವಾಗಿದೆ, ಕಣ್ಣಿಗೆ ಸಂಭ್ರಮವಾಗಿದೆ, ಮನಸ್ಸಿಗೆ ಮುದ ಕೊಡ್ತಾ ಇದೆ. ಅವಳು ಏನು ಹಾಡ್ತಾ ಇದ್ದಾಳೆ, ಆ ಹಾಡು ಏನು ಅಂತ ಕೇಳಿದ್ರೆ ಕತೆ ಏನು ಅಂತ ಗೊತ್ತಾಗಬಹುದು. ಕೇಳೋಣ ಕೇಳೋಣ. ಜೋ 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 ಸುಕುಮಾರ, ಜೋ 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 ಸುಕುಮಾರ, ಜೋ ಜೋ ಸದ್ಗುಣ ಧೀರ ಶೃಂಗಾರ, ಜೋ ಜೋ ಜಾಂಬವ ತರಳ ಪ್ರವೀರ, ಜೋ ಜೋ
ನಿನಗೆ ದಾರಿಯಲ್ಲಿ ಒಂದು ಸಿಂಹ ಬಿದ್ದದ್ದು ಕಾಣಿಸ್ಲಿಲ್ವೋ?
ಸಿಂಹ ಬಿದ್ದದ್ದು ನೋಡಿದೆ, ಆ ಸಿಂಹ ಕೊಂದ ವ್ಯಕ್ತಿಯನ್ನು ನೋಡಿದೆ, ಆ ಒಬ್ಬ ವ್ಯಕ್ತಿ ಅದು ನಿನಗೆ ಗೊತ್ತಿಲ್ಲದ ವಿಷಯ. ಅಲ್ಲಿಂದ ಬಂದದ್ದು ನೀನು ಸಿಂಹ ಬಿದ್ದಲ್ಲಿಂದ ನಿನ್ನ ಕೆಲಸ. ಆ ಸಿಂಹಕ್ಕೆ ಒಂದು ಕೂದಲು ಕಾಣಿಸಲಿಲ್ಲವೇ? ಅದು ಗೊತ್ತಾಯ್ತು ನೀನೇ ಅಂತ. ಅಲ್ಲಿ ತೆಗೆದು ಕಾಣಿಸಲಿಲ್ಲವೇ? ಅದು ಕಾಣಿಸ್ತು. ಹಾಗಾಗಿ ಕದ್ದು ತಂದದಲ್ಲ, ಗೆದ್ದು ತಂದದ್ದಾದರೂ ಸಹ ಮರ್ಯಾದೆಯಲ್ಲಿ ನೀನು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ರೆ ನೋಡಿಸ್ತಾರಲ್ಲೂ. ಕವೀರ, ನಿನ್ನಲ್ಲಿ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಅದು ನಿನಗೆ ಸೇರಿದ ಮಣಿಯೂ ಅಲ್ಲ, ನನ್ನ ಮಣಿಯೂ ಅಲ್ಲ, ಅದಕ್ಕೆ ಇನ್ನೊಬ್ರು ಇದ್ದಾರೆ, ಅವರಿಗೋಸ್ಕರ ತಂದದ್ದು. ಒಳ್ಳೆಯ ಮಾತಿನಲ್ಲಿ ಕೊಡ್ಲಿಲ್ಲ. ನೀನು ಗೆದ್ದು ತಂದದ್ದೇ ಇರಬಹುದು, ಕದ್ದು ತಂದದ್ದು ಅಲ್ಲದೇ ಇರಬಹುದು, ಆದ್ರೂ ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ಹಾಗಾಗಿ ನಾನು ಕೇಳ್ತಾ ಇರೋದು. ವಿಷಯವನ್ನು ಹೇಳಲಿಕ್ಕೆ ಮೊದಲು ಜಗಳಕ್ಕೆ ಬರ್ತಿದ್ದ, ಆದ್ರೆ ಅಲ್ಲಿದ್ದಾನಲ್ಲ ಯಮ, ಅವನಿಗೆ ಒಪ್ಪಿಸ್ತೇನೆ, ಅವನಿಗೆ ಒಪ್ಪಿಸ್ತೇನೆ. ಏನು ಏನು ಅನ್ಕೊಂಡಿಲ್ಲ ನೀನು? ಯಾಕೆ ಏನ್ ನೀನು ಏನು ವಿಶೇಷ ಬೇಕು? ತಿರ್ಯ ಪ್ರಾಣಿಯೊಳು ಪ್ರಾಣಿಯೊಳು ಖುಲ್ಲನೆ ತಿರಿಯ ಖುಲ್ಲನೆ ತಿರಿಯ ಪ್ರಾಣಿಯೊಳು ಜನಿಸಿಹ
ಆಯ್ತು. ಆಗ ಏನೋ ಒಂದು ಹೇಳಿದೆ ಅಲ್ಲ, ಏನಂತ ಮತ್ತೊಮ್ಮೆ ಹೇಳು. ಯಾವುದನ್ನು? ಅದೆಲ್ಲ ಅಲ್ಲಿ ತೋರಿಸಿ, ಅಲ್ಲಿಗೆ ಕಳಿಸ್ತೇನೆ ಅಂತ. ಕಾಲನಲ್ಲಿಗೆ ಕಳಿಸ್ತೇನೆ. ಪ್ರಾಣಿಯಾಗಿ ನೀನ್ ಮಾತಾಡ್ತಿದ್ಯಾ? ಅಲ್ಲ, ಆಗ ಆಗ ಹೇಳಿದಾಗೆ ಹೇಳು. ಏನಂತ? ಅಲ್ಲ, ಆಗ ಜೋರಲ್ಲಿ ಹೇಳಿದೆಲ್ಲ ಹಾಗೆ ಹೇಳು. ಯಾಕೋ ನಾನು ನಾನು ಆಗ ಭಯ ಆದಾಗೆ ಅಭಿನಯ ಮಾಡ್ಲಿಲ್ಲ. ಇನ್ನೊಮ್ಮೆ ಮಾಡು ಅಂತ. ಈಗ ಅಭಿನಯ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಅಂತ ನಿಂದು. ಕಾಲ ಹರಣ ಮಾಡಬೇಡ. ನನಗೆ ನಗು ಬರ್ತಾ ಉಂಟು ಮಾರಾಯ. ಯಾಕೋ? ಏನಂದ್ಕೊಂಡೆ ನೀನು? ಏನು ಕೊಲ್ಲನೆ ತಿರುಗುವ ಪ್ರಾಣಿ ಎಂದುಕೊಂಡೆಯ? ಹೌದು, ಕರಡಿಯಂತೆ ಕಾಣಬಹುದು ನಾನು, ಕರಡಿಯಂತೆ ಇರಬಹುದು ನಾನು. ಆದರೆ ಆದರೆ ಈ ಬಾಹುಗಳಲ್ಲಿರುವಂತಹ ಶಕ್ತಿ ನಿನಗೆ ಕಾಣಲು ಸಾಧ್ಯ ಇಲ್ಲ, ನನಗೆ ಕಾಣಲು ಸಾಧ್ಯವಿಲ್ಲ. ಅಲ್ಲ, ಅದು ಗೊತ್ತಾಯ್ತು, ಅದು ಸಿಂಹವನ್ನು ಕೊಂದು ಬಂದಿದ್ದೀಯ. ಆದ್ರೆ ಅದರಲ್ಲಿ ಏನು ವಿಶೇಷ? ನಾನು ಹುಟ್ಟಿದ್ದು ಹೇಗೆ ಅಂತ ತಿಳಿದಿದೆ ನಿನಗೆ? ಅಲ್ಲ, ಯಾರು ಹೇಗೆ ಹುಟ್ಟಿದ್ರು, ಯಾಕೆ ಹುಟ್ಟಿದ್ರು, ಎಲ್ಲಿ ಹುಟ್ಟಿದ್ರು, ಅದು ವಿಷಯವೇ ಅಲ್ಲ. ಮೊದಲು ಕೇಳು. ಏನು? ನಿನಗೆ ಪರಬ್ರಹ್ಮ ಗೊತ್ತುಂಟ? ಪರಬ್ರಹ್ಮ ಗೊತ್ತುಂಟು. ಯಾಕೆ? ಎಲ್ಲರ ಅಪ್ಪ ಅವ್ರಿಗೆ ಗೊತ್ತಿಲ್ಲದಿರ್ತಾರ? ಪರಬ್ರಹ್ಮ ಸೃಷ್ಟಿ ಕಾಲದಲ್ಲಿ, ಅವಾಗ. ಈಗ ಯಾವಾಗ? ಇವಾಗ ದ್ವಾಪರ ಯುಗ ಆಗ್ಲಿ, ಕೃತ ಯುಗದಲ್ಲಿ ಸರಿ ಸೃಷ್ಟಿಯನ್ನು ಮಾಡುತ್ತಿರುವಾಗ ಜಂಬಿಸಿದನಂತೆ. ಆಗ ಹುಟ್ಟಿದನು ನಾನು. ನೀನು ಆಕಳಿಸುವಾಗ ಹುಟ್ಟಿದವು ನನಗೆ. ಮೂಲ ಮಾನವರು ಆಕಳಿಸಿದರೆ ಅದು ತಮೋ ಗುಣ. ಓಹ್, ಅದೇ ಪರಬ್ರಹ್ಮ ಮಾಡಿದರೆ ಈ ಶಕ್ತಿಯುತವಾದಂತಹ ಪರಡಿ. ಇನ್ನೇನು, ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಅಲ್ಲ? ನೀನು ಪರಬ್ರಹ್ಮನಿಂದ ಸೃಷ್ಟಿಸಿದವಂತ ಹೌದು. ಏನು ಮಾತನಾಡ್ತೀಯ? ಸೃಷ್ಟಿಗಳಿ
ಕೂತ್ಕೊಂಡು ಕೇಳುವ ಅಂತ ಕೂತ್ಕೊಂಡೆ. ಕತೆ ಹೇಳುವ ಪ್ರಶ್ನೆ ಅಲ್ಲ, ನನಗೆ ನಿನ್ನ ಮಾತು ಕೇಳಿ ಹೊಟ್ಟೆ ಬಿರಿದು ಹೋಗ್ತದಲ್ಲ ಹಾಗೆ ನಗು ಬಂತು. ಯಾಕಪ್ಪ ಯಾಕೆ ಅಲ್ಲ, ಆ ಕಳಿಸುವಾಗ ಹುಟ್ಟಿದ್ಯೋ ಈ ಕಳಿಸುವಾಗ ಹುಟ್ಟಿದ್ಯೋ ಅದು ಪ್ರಶ್ನೆ ಅಲ್ಲ, ಬ್ರಹ್ಮನಿಂದ ಹುಟ್ಟಿದ್ದು. ಮತ್ತೆ ನಾವೆಲ್ಲ ಎಲ್ಲಿ ಹುಟ್ಟಿ ಬಂದು? ಸಕಲ ಜೀವ ರಾಶಿಗಳು, ಅಣು ರೇಣು ತೃಣ ಕಾಸ್ತೆಗಳು, ಪ್ರತಿಯೊಂದು ಜೀವಿಗಳು ಹುಟ್ಟಿ ಬಂದದ್ದು ಬ್ರಹ್ಮನಿಂದಲೇ. ಅದಕ್ಕೆ ನಾನು ಹೇಳಿದ್ದು, ನಾವೆಲ್ಲಿ ಹುಟ್ಟಿದೆವು, ಯಾರಿಗೆ ಹುಟ್ಟಿದೆವು ಅನ್ನೋದು ಪ್ರಶ್ನೆಯೇ ಅಲ್ಲ. ಅಥವಾ ಕೃತಯುಗದಲ್ಲಿ ಹುಟ್ಟಿದೆ, ದ್ವಾಪರದವರೆಗೆ ಇದ್ದೆ, ಎಷ್ಟು ಸಮಯ ಬದುಕಿದ್ರೆ, ಬದುಕಿದ್ದಾಗ ಏನು ಮಾಡಿದ್ದೇವೆ, ಯಾವುದಾದ್ರೂ ಒಳ್ಳೆಯ ಕಾರ್ಯ ಮಾಡಿದ್ದೇವು, ಬದುಕು ಸಾರ್ಥಕಗೊಳಿಸುವ ಹಾಗೆ ಬದುಕಿದ್ದೇವೋ, ಇದು ಪ್ರಶ್ನೆ ಅಲ್ವೇ? ನೀನು ಬರೀ ಬದುಕಿದ್ದೇನೆ ದೀರ್ಘಕಾಲ, ಕೈ ಯಾರು ಉದ್ದ ಕೇಳಿಬಹುದು. ಬದುಕಬೇಕಾಗಿ ಬದುಕುದಲ್ಲ ಅಂತ ನೀನು ಹೇಳ್ತಾ ಇರೋದು? ಬದುಕಿದ್ದ ಕಾರಣಕ್ಕೆ, ಬದುಕಿದ್ದಕ್ಕೆ ಒಂದು ಏನೋ ಅವ್ರದ್ದೊಂದು ಸಾರ್ಥಕತೆ ಬೇಕು. ಅಂತ ಸಾರ್ಥಕತೆ ಏನಾದ್ರು ನೀನು ಮಾಡಿದ್ದುಂಟು? ಅದಕ್ಕೆ ಹೇಳಿದ್ದು ಬದುಕಿದ್ದು ಅಂತ, ಜೀವದಲ್ಲಿದ್ದೆ ಅಂತ ಹೇಳಿದ್ದಲ್ಲ. ಓಹೋ, ಬದುಕಿದ್ದೇನೆ ಅಂದ್ರೆ ಅದಕ್ಕೇನೋ ಮಾಡಿದ್ದೇನೆ ಎಂದರ್ಥ. ಏನು ಮಾಡಿದೆ ಅಂತ ಗೊತ್ತೇನು? ವಾರಿದ ಸಖನೋಳು, ವಾರಿಜ ಸಖನೋಳು, ಶಪಥವ ಗೈ
ಏನಾದ್ರೂ ಒಂದು ಮಾಡಿರ್ತೇನೆ ಅಂತ ಅರ್ಥ ಅಲ್ವೇ? ಏನೋ ಒಂದು ಮಾಡುವುದಲ್ಲ, ಏನು ಮಾಡಿದ್ದಿ ಅಲ್ಲ ಅದು ಮುಖ್ಯ. ಮಾಡಿದ್ದು ಹಲವಾರಿದೆ, ಯೋಚನೆ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಓಹೋ, ವಯಸ್ಸಾಯ್ತಲ್ಲ ಅಲ್ಲ, ನಿನ್ನಕ್ಕಿಂತ ದೊಡ್ಡವನಲ್ವಾ. ಸರಿ ಸರಿ, ಈಗ ವಯಸ್ಸಾಯ್ತು ಅಂತ ಹೇಳುದು ನೀನು? ನಮ್ಮ ಊರಲ್ಲಿ ಹಾಗೆ ಸ್ವಲ್ಪ 40-50 ದಾಟ್ಲಿಕ್ಕಿಲ್ಲ, ಇನ್ನೇನು ವಯಸ್ಸಾಯ್ತು, ಇನ್ನೇನು ಮಾಡ್ಲಿಕ್ಕುಂಟು, ಮುಗಿತಲ್ಲ ಅಂತ ಹೇಳುದು. ಈಗಿನ ಪೀಳಿಗೆ ಬಿಡಿ, ಮುಂದಿನ ಪೀಳಿಗೆ ಬಗ್ಗೆ ಯೋಚಿಸ್ತಿದ್ದೇನೆ. ಏನು 30 ಅಯ್ಯೋ ಸೊಂಟ ನೋವು, ಅಯ್ಯೋ ಮಂಡಿ ನೋವು ಅಂತ ಆರಂಭಿಸ್ತಾರೆ ಹಾಗೆ. ಆದ್ರೆ ನೀನು ಬಿಡು, ಲೋಕದ ವಿಷಯ ಯಾಕೆ, ನಮ್ಮ ನಮ್ಮ ಬಗ್ಗೆ ಮಾತಾಡು. ಆದೀತು. ಏನಂದ ನೀನು? ಏನು? ಏನು ಮಾಡಿದೆ? ಹೌದು, ಏನು ಮಾಡಲಿಲ್ಲ ಎಂದು ನಾನು ಕೇಳುತ್ತೇನೆ. ಅಗೋ, ಅಲ್ಲಿ ಕಾಣಿಸುತ್ತಿದ್ದಾನಲ್ಲ ಸೂರ್ಯ, ಹೌದು ಮೆರುಗುತ್ತಿದ್ದಾನಲ್ಲ. ಸರಿ, ಏನಾಯ್ತು ಈ ರುಜುತಾದ್ರಿಗೆ? ಈ ಭೂಮಂಡಲಕ್ಕೆ ಎಷ್ಟು ಬಾರಿ ಅವನು ಸುತ್ತು ಬರುವುದು? ಒಂದು ದಿನಕ್ಕೆ ಒಂದು ಸುತ್ತು. ಒಂದು ಸುತ್ತಲ್ಲವೇ? ಮತ್ತೆ ನಾನು ಅವನಲ್ಲಿ ಶಪಥವನ್ನು ಕೈದು ಈ ಭೂಮಿಗೆ 21 ಇಷ್ಟೊತ್ತಿಗೆ ಗಟ್ಟಿ ಗಟ್ಟಿ ಬೊಬ್ಬೆ ಹೊಡೆದು ಮಾತಾಡ್ತಾ ಇದ್ದೆ, ಧ್ವನಿ ಬಿದ್ದು ಹೋಯ್ತಲ್ಲ, ಈಗ ಏನಾಯ್ತು? ಅಲೋ, ಜ್ಞಾನಿ ಅಂತಿದ್ರು ಯಾರು ಹಾಗೆ ಮೂಕ ಭಾಷೆ ಗೊತ್ತಿದೆಯಾ ಅಂತ ಒಮ್ಮೆ ಪರೀಕ್ಷಿಸಿದ್ದಷ್ಟೇ. ಓಹೋಹೋ, ಜ್ಞಾನಿ ಅಂತ ಅನ್ನುವುದಕ್ಕೆ ಮೂಕ ಭಾಷೆ ಗೊತ್ತಾಗಬೇಕು ಅಂತ ಏನು ಇಲ್ವಲ್ಲ? ಗೊತ್ತಿರಬೇಕು ಅಂತ ಇಲ್ಲ, ನಿನಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತು. 21 ಬಾರಿ ಮಾಡಿ ಬಂದವನು ನಾನು. ಸುತ್ತು ಬರುದ್ರಲ್ಲಿ ಏನು ಹೆಗ್ಗಳಿಕೆ ಅಂತ ಅಲ್ಲ, ನೀನೇನಾದ್ರೂ ಇದಕ್ಕಿಂತ ಹೆಚ್ಚು ಮಾಡಿದ್ಯೇನು? ನೀನೀಗ ಸುತ್ತು ಬಂದದಲ್ಲ, ಮೇರು ಪರ್ವತಕ್ಕೆ 21 ಬಾರಿ ಸುತ್ತು ಬಂದಿರೋದು. ಸುತ್ತು ಬಂದದಲ್ಲ ನಮ್ಮ ಕಥೆಗೆ ಮೇರು ಬರಳಿನಲ್ಲಿ ಕಿರಿ ಬಿಟ್ಟಿನೊಳಗೆ oh.
ಯಾಕೆ ಬಾಬಾ ಕೂತ್ಕೊಂಡು ಮಾತಾಡು, ಕೂತ್ಕೊಂಡು ಮಾತಾಡು. ಕತೆ ಅಲ್ಲ, ಏನಾಗ್ತದೆ ಗೊತ್ತು? ನಾವು ಮಾಡಿದಂತಹ ಕಷ್ಟದ ಕೆಲಸಗಳು, ನಮ್ಮ ಸಾಮರ್ಥ್ಯಗಳು ಮುಂದೆ ಒಂದು ದಿನ ಹೇಗಾಗ್ತದೆ ಅಂತಂದ್ರೆ, ಇಂತಹ ವ್ಯಕ್ತಿಗಳು ಬದುಕಿದ್ರು ಅಂತ ಕೇಳುವ ಹಾಗೆ ಆಗ್ತದೆ. ದಂತ ಕಥೆಗಳಾಗುತ್ತವೆ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಹಿಂದೆ ನಡೆದದ್ದು ಈಗ ನಡೆಯುವುದು, ಮುಂದೆ ಆಗುವುದು, ಹೀಗೆ. ಆದ್ರೆ ಆ ವ್ಯಕ್ತಿಯ ಬಗ್ಗೆ ನಮಗೆ ನಿಜವಾದಂತಹ ಅಭಿಮಾನವಿದ್ರೆ, ಆ ಕಥೆಯನ್ನ ನಾವು ಆಲೋಚನೆ ಮಾಡಿದ್ರೆ ಹೀಗೆ ನಡೆಯಲು ಸಾಧ್ಯ ಅನ್ನುವಂತಹ ಬುದ್ಧಿ ಮನಸ್ಸಿಗೆ ಹೊಳೆದಿತ್ತು. ಹಾಗಾಗಿ ಹೇಳ್ತಾ ಇದ್ದೇನೆ. ಒಂದು ದಿನ ನಮ್ಮ ತಂದೆಯೆಲ್ಲ ಸೇರಿಕೊಂಡು ಅಶ್ವಯುಜ ತದಿಗೆಯ ದಿನ ಇಂದ್ರನ ಪೂಜೆ ಮಾಡ್ಲಿಕ್ಕೆ ಅಂತ ಮಾತನಾಡ್ತಾ ಇದ್ರು. ನಾನು ಅಪ್ಪನಲ್ಲಿ ಹೋಗಿ ಕೇಳಿದೆ, ಇಂದ್ರನಿಗೆ ಪೂಜೆ ಯಾಕೆ? ಅವರಂದ್ರು, ಮಳೆ ಕೊಡ್ತಾನಲ್ಲ, ಅವನು ಮಳೆ ಕೊಟ್ಟಿದ್ದಕ್ಕಲ್ವ ಬೆಳೆ ಆಗುವುದು, ಹಾಗಾಗಿ ಇಂದ್ರನಿಗೆ ಪೂಜೆ ಅಂತ. ನಾನು ಅಪ್ಪನ ಹತ್ರ ಹೇಳಿದೆ, ಅಪ್ಪ, ಉಳುವುದು ನಾವು, ಬೀಜ ಬಿತ್ತುವುದು ನಾವು, ಗೊಬ್ಬರ ಹಾಕುವುದು ನಾವು, ಹಾಗೆಲ್ಲ ಆದಾಗ ಫಲ ಬಂದಾಗ ಅದು ಇಂದ್ರನಿಗೆ ಯಾಕೆ ಹೇಳಬೇಕು? ನಾವು ಮಾಡುವ ಕರ್ಮ ಯಜ್ಞ ರೂಪದಲ್ಲಿ ಮಾಡಿದರೆ ದೇವತೆಗಳು ಕರ್ಮ ರೂಪದಲ್ಲಿ ಯಜ್ಞವನ್ನು ಮಾಡಿ ನಮಗೆ ಮಳೆ ಸುರಿಸಬೇಕು. ಅವರು ನಮಗೆ ಕೊಡುವ ಫಲ ಅಲ್ಲ ಅದು, ಅವರು ಮಾಡಬೇಕಾದ ಕರ್ತವ್ಯ. ಹಾಗೆಂದು ನಾನು ಹೇಳಿದೆ. ಏನಾಗಿದೆ ಈ ಶಾಸ್ತ್ರಗಳು ಅಂದರೆ, ಈ ಶಾಸ್ತ್ರಗಳನ್ನು ಮಾಡದೆ ಹೋದರೆ ತೊಂದರೆ ಆದೀತೋ ಎನ್ನುವ ಭಯ, ಬಿಟ್ಟರೆ ಪಾಪ ಬರುತ್ತದೆಯೋ ಎನ್ನುವಂತಹ ಪಾಪ ಭೀತಿ, ಈ ಭಯ ಮತ್ತು ಪಾಪಗಳ ನಡುವೆ ಮನುಷ್ಯನ ಜೀವನ ಸಂಕಷ್ಟದಲ್ಲಿದೆ. ಹಾಗಾಗಿ ನಾನು ಹೇಳುವುದು, ಒಂದು ಶಾಸ್ತ್ರವನ್ನು ಮಾಡಿದಾಗ ಆ ಶಾಸ್ತ್ರ ಯಾಕೆ ಅನ್ನುವುದನ್ನು ತಿಳಿದುಕೊಂಡ್ರೆ ನಮಗೆ ನಿಜವಾಗಿ ಅದನ್ನು ಸಂಭ್ರಮದಿಂದ ಮಾಡ್ಲಿಕ್ಕೆ ಆಗ್ತದೆ. ಆಗ ನನ್ನ ಅಪ್ಪ ಕೇಳಿದ, ಮಾಡಬೇಕು ಅಂತ ಮಾಡುವುದಲ್ಲ, ಏನಕ್ಕೆ ಮಾಡುವುದು ಎಂದು ತಿಳಿದು ಮಾಡಬೇಕು. ಅಪ್ಪ ಕೇಳಿದ, ಸಂಭ್ರಮ ಬೇಡವೆ, ಸಂತೋಷ ಬೇಡವೆ? ಆಗ ನಾನು ಹೇಳಿದೆ, ಸಂತೋಷ ನಾನು ಬೇಡ ಎನ್ನುತ್ತೇನೆ. ಮನುಷ್ಯರು ಹೇಗೆ ಸಂತೋಷ ಪಡಬೇಕಂದ್ರೆ ದೇವತೆಗಳಿಗೂ ಹೊಟ್ಟೆ ಕಿಚ್ಚು ಬರುವ ಹಾಗೆ ಸಂಭ್ರಮಿಸಬೇಕು. ಹಾಗೆ ಹೇಳಿ ಎಲ್ಲರನ್ನು ನಾನು ಕರ್ಕೊಂಡು ಹೋಗಿದ್ದು ಗೋವರ್ಧನಗಿರಿಯ ಬೆಟ್ಟದ ತಪ್ಪಲಿಗೆ. ಯಾಕೆ ಕರ್ಕೊಂಡು ಹೋದೆ? ನಾವು ಪೂಜೆ ಮಾಡುವ ಮನುಷ್ಯ ಒಂದು ಕಡೆ, ಆದರೆ ಪೂಜಿಸಲ್ಪಡುವ ದೇವತೆಗಳು ಒಂದು ಕಡೆ, ಇದರ ನಡುವೆ ಒಂದು ಪ್ರಕೃತಿ ಇದೆಯಲ್ಲ, ಬೆಟ್ಟ ಗಿಡ ಹೂ ಮರ ವನ ಬನ ನದಿ ನದ ಇವುಗಳೆಲ್ಲ. ಈ ಸ್ಥೂಲವಾದದ್ದನ್ನ ನಾವು ಪೋಷಿಸದೆ ಉಳಿಸದೆ ಹೋದೆವು ಅಂತಾದ್ರೆ ಸೂಕ್ಷ್ಮವಾದದನ್ನ ಗುರುತಿಸುವ ಶಕ್ತಿಯನ್ನು ನಾವು ಕಳೆದುಕೊಳ್ಳಬೇಕಾಗ್ತದೆ. ಹಾಗಾಗಿ ನಾವಲ್ಲಿಗೆ ಹೋದದ್ದು, ಹಾಡಿದೆವು, ನಲಿದೆವು, ಸಂಭ್ರಮಿಸಿದೆವು. ಇಂದ್ರನಿಗೆ ಕೋಪ ಬಂತು, ನನ್ನನ್ನು ಕಡೆಗಣಿಸಿದ್ರಲ್ಲ ಅಂತ ಆಲಿಕಲ್ಲು ಮಳೆ ಸುರಿಸಿದ. ಆನೆಯ ಸೊಂಡಿನ ಗಾತ್ರದ ಮಳೆ ಬಂತು, ಜನ ಎಲ್ಲ ತತ್ತರಿಸಿದ್ರು. ಅಪ್ಪ ಕೇಳಿದ, ಏನು ಮಾಡುವುದು? ನಾನು ಹೇಳಿದ ಅಪ್ಪನ ಹತ್ರ, ಇಂತಹ ಸಂಕಷ್ಟಗಳು ಬರದೆ ಹೋದರೆ ನಮ್ಮನ್ನು ಪ್ರಕೃತಿ ಹೇಗೆ ರಕ್ಷಿಸ್ತದೆ ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ನಾನೇ ಗೋವರ್ಧನಗಿರಿಯನ್ನು ಆವಿಷ್ಟೀಕರಿಸಿಕೊಂಡು ಆ ಬೆಟ್ಟವನ್ನು ಎತ್ತಿದೆ. ಎಲ್ಲರಿಗೂ ಬೆಟ್ಟದ ನೆಲೆಯನ್ನು ಕೊಟ್ಟೆ. ಎತ್ತಿದೆ ಹೇಗೆ? ಲೀಲೆ ಎಂಬಂತೆ ಎತ್ತಿದೆ. ಎತ್ತಿದರೆ ಎತ್ತಬೇಕು, ಕಿರುಬರಳಿನಿಂದ ಎತ್ತಬೇಕು. ಕಿರುಬರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿ 7 ದಿನಗಳ ಕಾಲ ಎಲ್ಲರನ್ನ ಕಾಪಾಡಿದೆ. ಇಂದ್ರ ಬಂದ, ಕಾಲಿಗೆ ಬಿದ್ದ, ಕೇಳಿದ, ನಿನ್ನಲ್ಲಿ ದೇವರು ಅನ್ನೋದನ್ನು ನಾನು ಮರೆತೆ. ಗೋವಳರು ಗರಿಕೆ ಹುಲ್ಲಿನಲ್ಲೂ ನಿನ್ನನ್ನು ಕಂಡವರು. ನೀನು ದೇವರು ಅಂತ ಗೊತ್ತಾಗಬೇಕಾದ್ರೆ ನೀನು ಬೆಟ್ಟ ಎತ್ತಬೇಕಾಯ್ತಲ್ಲ ದೇವರೇ. ನೀವು ನಮ್ಮನ್ನು ಪೂಜಿಸಿದ್ದು ನಮ್ಮಲ್ಲಿ ಕೀಳರಿವೆ ಉಂಟು ಮಾಡಿತ್ತು, ಅಹಂಕಾರವನ್ನು ಕೊಟ್ಟಿತ್ತು, ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿದ. ಗೋವಳರೆಲ್ಲ ನನಗೆ ಅಗ್ರ ಪೂಜೆ ಮಾಡಿದ್ರು, ಗೊತ್ತಾಯ್ತಲ್ಲ ಸ್ಥಾನ ಮರೆತು ಹೋಗುವಂತಹ ಸಾಧ್ಯತೆಗಳಿವೆ. ನಾನು ಅದನ್ನೇ ಹೇಳಿದ್ದು. ಒಂದು ಉನ್ನತ ಸ್ಥಾನದಲ್ಲಿ ಇದ್ದವನು ಅವನು ನಮಗೆ ಮಾಡುವ ಉಪಕಾರ ಅಂತ ಅಲ್ಲ, ಅವನು ಮಾಡುವ ಕರ್ತವ್ಯ ಅಂತ ಕೆಲಸವನ್ನ ಮಾಡಬೇಕು. ಅದು ಸರಿ. ಹಾಗಾಗಿ ನೀನು ಬೆಟ್ಟ ಸುತ್ತಿದ್ದು, ನಾನು ಬೆಟ್ಟ ಎತ್ತಿದ್ದು, ಗೊತ್ತಾಯ್ತಲ್ಲ ನಿನಗೆ. ನೀನು ಒಂದು ಬೆಟ್ಟ ಎತ್ತಿದ್ದಲ್ಲವೇ, ಮತ್ತೆ ಯಾವ ಬೆಟ್ಟಗಳನ್ನು ಎತ್ತಿದ ಕತೆಗೆ ತಿಳಿದಿದೆ ನಿನಗೆ? ಯಾವ ಬೆಟ್ಟ ನೀನು ಈಗಿನ ಕತೆ ಹೇಳೋದು? ಆಗಿನ ಕತೆ ಹೇಳು. ಯಾವಾಗದ್ದು? ತ್ರೇತಾಯುಗದ್ದು. ಕೃತಯುಗದಲ್ಲಿ ನಾನು ಹುಟ್ಟಿದ್ದು, ತ್ರೇತೆಯಲ್ಲಿ ನಾನು ಮಾಡಿದ ಕೆಲಸವನ್ನು ನಾನು ಹೇಳುವುದು. ಏನ್ ಮಾಡಿದ್ದು? ಶ್ರೀರಾಮಚಂದ್ರ ತಿಳಿದಿದೆಯೇ? ಸರಿ. ಅವರ ಹೆಂಡತಿಯಾದಂತಹ ಸೀತಾಮಾತೆಯನ್ನು ಕದ್ದೈದನಲ್ಲವೇ, ಲಂಕೆಗೆ ಹೋಗಬೇಕಾಗಿತ್ತು ನಾವು. ಆ ಲಂಕೆಗೆ ಹೋಗುವುದು ಹೇಗೆ ಎಂದು ಯೋಚಿಸುವಾಗ ಅದೆಲ್ಲ ಕತೆ ಗೊತ್ತು. ನೀವು ಸೇತು ಬಂಧನ ಮಾಡಿದ್ದು, ಆಗ ನೀನು ಮಾಡಿದ್ದೆಂತದ್ದು? ಆ ಸೇತು ಬಂಧನವನ್ನು ಮಾಡುವಂತಹ ಹೊತ್ತಿನಲ್ಲಿ ಎಲ್ಲರೂ ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನು ಹಾಕುತ್ತಿದ್ದರು. ನಾನು ಹೀಗಾದ್ರೆ ಸರಿಯಲ್ಲ, ಹಾಕಿದರೆ ಹಾಕಬೇಕು, ಹಾಕಿದರೆ ಹಾಕಬೇಕು ಮೇರು ಗಿರಿಯ ಕೈಲಾಸ ಕರ್ವತವನ್ನೇ ಹಾಕಬೇಕು ಅಂತ ಹೇಳಿ ಈ
ಈ ಕತೆ ದಾಖಲೆಯಲ್ಲಿ ಇದ್ದಾಗಿಲ್ಲ ಅಲ್ಲ. ದಾಖಲೆಯಲ್ಲಿ ಇಲ್ಲ, ಯಾಕೆ ಹೇಳು? ಪರಮೇಶ್ವರ ಬಂದ ಅಲ್ಲ, ಇದೊಂದು ಇರ್ಲಿ ಮಾರಯ್ಯ, ಬೇರೆ ಎಲ್ಲ ಬೇಕಾದ್ರೆ ತೆಗೆದುಕೊಂಡು ಹೋಗು ಅಂತ ಹೇಳಿದ. ಅದೇ ನಾನು ದೇವೇಂದ್ರ ಬಂದ ಅಂತ ನೀನು ಪರಮೇಶ್ವರ ಕತೆ ಹೇಳುದು ಹೇಗೆ? ಅಲ್ಲ ಮತ್ತೆ ಅವನು ಬಂದಿದ್ದ ಕಾರಣ ನಮ್ಮ ಮಾತು ಅಲ್ಲಿಗೆ ಮುಚ್ಚಿ ಹೋಯಿತು. ಓಹೋ ಹೋ, ಹಾಗೆ ಗೊತ್ತಿರುವುದು ನಮಗೆ ಮಾತ್ರ, ನಾವು ಹೇಳಿಕೊಂಡು ತಿರುಗಾಡುದಿಲ್ಲ. ನೀನು ಕೈಲಾಸ ಎತ್ತಿಕೊಂಡು ಹೋಗಿ ಹೋದವು ಹೌದು ಅಲ್ವಾ? ನಿನಗೆ ಭೂಮಿಯನ್ನು ಹಿರಣ್ಯಾಕ್ಷ ಚಾಪೆ ಹಾಗೆ ಸುತ್ತಿಕೊಂಡು ಹೋಗಿದ್ದು ಗೊತ್ತುಂಟ? ನಾನು ಹಿಂದಿನ ಕತೆ ಹೇಳಿದ್ರೆ ನೀನು ಅದಕ್ಕಿಂತಲೂ ಹಿಂದಿನ ಕತೆ ಹೇಳದ? ಮತ್ತೆ ಏನು ಮಾಡುವುದು? ಆಗ ವರಾಹಾವತಾರಿಯಾಗಿ ಭೂಮಿಯನ್ನು ಎತ್ತಿದ ವರ. ನೀನೀಗ ಕೃಷ್ಣ ಅಂತ ಹೇಳಿದೆ, ಸರಿ, ಇನ್ನೊಂದು ಹೆಸರು ಹೇಳಿದೆ, ಸರಿ, ಮತ್ತೊಂದು ಹೆಸರು ಹೇಳಿದೆ, ಈಗ ಮತ್ತೊಂದು ಜನವೇ ಅಂತ ಹೇಳ್ತಿದ್ಯಲ್ಲ ನೀನು. ನೋಡು, ಮೂಢನಾದವನಿಗೆ ಕನಕ ಪರ್ವತವನ್ನು ತೋರಿಸಿದ್ರೂ ಕೂಡ ಅದು ಮರಳಿನ ರಾಶಿ ಅಂತ ಹೇಳುವವನು ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಇಷ್ಟು ಹೇಳಿದ ಮೇಲೂ ನನ್ನ ಮಾತಿನಲ್ಲಿ ನಂಬಿಕೆ ಬರಲಿಲ್ಲ ಅಂತಾರೆ. ಬಾಯ್.
ಯುದ್ಧ, ಮಾತಿಗೆ ಮಾತು, ದೃಷ್ಟಿಗೆ ದೃಷ್ಟಿ, ಮಸ್ತಿಗೆ ಮಸ್ತಿ. ನಿನ್ನಲ್ಲಿ ಮಾತನಾಡ್ತಾ ಕೂತ್ಕೊಳ್ಳೋದಕ್ಕೆ ನನಗೆ ಸಮಯವಿಲ್ಲ, ಸಮಯವಿಲ್ಲ. ಒಳ್ಳೆಯ ಮಾತಿನಲ್ಲಿ ದಶರಥ ಕಂಡವನಲ್ಲ, ಯಾರೋ ಬಂದ ಗುದ್ದಾಡಿದ ನನ್ನನ್ನು ಸೋಲಿಸುತ್ತಿದ್ದನಲ್ಲ ರಾಮ, ನಿನ್ನ ಭಕ್ತನಿಗೆ ಈ ಸೋಲು ಉಚಿತವೇ, ದಯಮಾಡಿ ಕರುಣಿಸು, ದಯಮಾಡಿ ಕರುಣಿಸು. ನನ್ನ ಭಕ್ತನಾದ ಜಾಂಬವ ತಪ್ಪಿಸುತ್ತಿದ್ದಾನೆ. 21 ದಿನಗಳ ಕಾಲ ಯುದ್ಧದಿಂದ ನೋವನ್ನು ದುಃಖವನ್ನು ಅನುಭವಿಸುತ್ತಿದ್ದಾನೆ. ಇನ್ನು ನನ್ನ ಭಕ್ತನನ್ನು ದುಃಖಕ್ಕೆ ಒಳಮಾಡುವುದು ಸರಿಯಲ್ಲ. ಆರ್ಥನಾಗಿ ಜಿಜ್ಞಾಸವಾಗಿ ನನ್ನನ್ನು ಪರಿತಪಿಸ್ತಾ ಇದ್ದಾರೆ. ಅವನಿಗೆ ರಾಮನಾಗಿ ಕಾಣಿಸಿಕೊಳ್ಳುತ್ತಿದ್ದೇನೆ. ಶರಣನೆ ಯವ ಧರಿಸೋ ಬಿಂದಕ್ಕೆ ಓರೆ ದಿಹನದ ಧ್ವನಿಸೋ, ಬಿಂದಕ್ಕೆ ಓರೆ ದಿಹನದ ಧ್ವನಿಸೋ. ನಿನ್ನ ಸ್ಪರ್ಶವನ್ನು ಮಾಡಬೇಕೆಂದು ನನ್ನ ಕೈಗಳು ಕಾಯುತ್ತಿದ್ದವು. ಧನ್ಯರಾದೆ ರಾಮ, ಧನ್ಯರಾದೆ. ನನ್ನ ರೋಮ ರೋಮಗಳನ್ನು ರಾಮ ರಾಮ ಎನ್ನುವ ನಾಮವೇ ತುಂಬಿತ್ತಲ್ಲ. ಧನ್ಯರಾದೆ ರಾಮ, ಧನ್ಯನಾದೆ. ಕ್ಷಮಿಸು ರಾಮ, ಕ್ಷಮಿಸು. ಜಾಂಬವ,
ನಿನಗೆ ನಾನು ಮಾತನ್ನು ಕೊಟ್ಟಿದ್ದೆ, ದ್ವಾಪರ ಯುಗದಲ್ಲಿ ನಿನಗೆ ದರ್ಶನವನ್ನು ಕೊಡುತ್ತೇನೆ ಅಂತ. ಹಾಗಾಗಿ ಈ ಕಾರಣ ಈ ಕಡೆಗೆ ಬರುವುದಾಗಿತ್ತು. ನಿನಗೆ ದರ್ಶನವನ್ನು ಕೊಟ್ಟಿದ್ದು ಆಗಿದೆ. ನಾನು ನಿನಗೆ ಆವಾಗಲೇ ಒಂದು ಕಥೆಯನ್ನು ಹೇಳಿದೆ. ಸತ್ರಾಜಿತನಲ್ಲಿದ್ದಂತಹ ಮಣಿ ಪ್ರಸೇನ ಅದನ್ನು ಕಾಡಿಗೆ ತೆಗೆದುಕೊಂಡು ಬಂದ. ಅವನನ್ನು ಸಿಂಹ ಕೊಂದು ಆ ಮಣಿಯನ್ನು ತೆಗೆದುಕೊಂಡಿದೆ. ಆ ಸಿಂಹದ ಕೈಯಿಂದ ನೀನು ಮಣಿಯನ್ನು ತೆಗೆದುಕೊಂಡವನು. ನನಗೆ ಈಗ ಒಂದು ಉಪಕಾರ ಆಗಬೇಕು. ಆ ಮಣಿಯನ್ನು ನೀನು ನನಗೆ ಕೊಟ್ಟರೆ ಕೇಳುವುದಲ್ಲ, ಆಜ್ಞೆ ಮಾಡು. ಬಂದೆ ನಾಗರಿಕರ ಒಂದು ಬುದ್ಧಿಯನ್ನೇ ಮಾಡುತ್ತೇನೆ. ಒಂದಕ್ಕೆ ಎರಡು ಉಚಿತ. ನೀನು ಕೇಳಿದ್ದೇನು ಶಬಂತಕಮಣಿ ಅಲ್ಲವೇ? ಹೌದು. ಅದರೊಂದಿಗೆ ಈ ಕನ್ಯಾಮಣಿ, ಅದರೊಂದಿಗೆ ಈ ಬಾಲಮಣಿ, ಇವಳು ನನ್ನ ಮಗಳು ಜಾಂಬವತಿ ಎಂದು ಅವಳನ್ನು ಸ್ವೀಕರಿಸಿಕೊಳ್ಳಬೇಕು. ರಾಮ ಜಾಂಬವ, ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ನಾನೊಂದು ಅಪವಾದಕ್ಕೆ ಗುರಿಯಾಗಿ ಬಂದವ. ಹೌದು. ಈಗ ಶೀಘ್ರವಾಗಿ ನಾನು ತೆರಳಬೇಕಾಗಿದೆ. ಅಲ್ಲ, ಈಗ ನಾನು ಮಣಿ ಕೊಟ್ಟರೆ ಅಪವಾದ ಹೋಗುತ್ತದೆ ಅಲ್ಲ ತಂದೆ? ಮಣಿ ಕೊಟ್ಟರೆ ಹೋಗ್ತದೆ, ಆದರೆ 21 ದಿನಗಳ ಕಾಲಘಟ್ಟದಲ್ಲಿ ಅಲ್ಲಿ ಏನು ವಿಷಯಾಂತರಗಳು ನಡೆದಿದೆ ಎನ್ನುವುದು ನಮಗಿನ್ನೂ ತಿಳಿದಿಲ್ಲ. ಈಗಾಗಲೇ ಸಮಯ ತುಂಬಾ ಹೋಗಿದೆ. ಸಮಯ ತುಂಬಾ ಹೋಗಿದೆ. ಸರಿ ಸರಿ. ಹಾಗಾಗಿ ನಾನು ಹೋಗಿ ಮಣಿಯನ್ನು ಅಲ್ಲಿಗೆ ಒಪ್ಪಿಸಿ ಆಮೇಲೆ ನಿನಗೆ ಹೇಳಿ ಕಳಿಸ್ತೇನೆ. ಸರಿ. ಆಗ ನೀನು ದಿಬ್ಬಣ ಸಮೇತ ಅಲ್ಲಿಗೆ ಬರಬಹುದು. ಸರಿ ಸರಿ. ಅಷ್ಟರವರೆಗೆ ಸಮಾಧಾನವಾಗಿರು, ನನ್ನ ನಾಮಸ್ಮರಣೆ ಮಾಡ್ತಾ ಇರು, ಬರ್ತೇನೆ. ಆ ಮಣಿಯನ್ನು ನನಗೆ ಕೊಟ್ಟರೆ ಪರಿಚಯ. ಹಿಮ್ಮೇಳದಲ್ಲಿ ಭಾಗವತಿಕೆ ಮಾಡಿದವರು ರಚನ. ಮುಮ್ಮೇಳದಲ್ಲಿ ಶ್ರೀಕೃಷ್ಣ ಭಾರತದಲ್ಲಿ ಡಾಕ್ಟರ್ ವಿ ನಾಯನ್, ಜಾಂಬವಂತನಾಗಿ ನಾನು, ಅವರ ಮಗ ವಿನ್ಯಾಸ ಚಂದ್ರ, ಹಾಗೂ ಜಾಂಬವತಿ ಪಾತ್ರದಲ್ಲಿ ಭವ್ಯ. ವೇಷಭೂಷಣಗಳು ರಂಗಸುರಭಿ ಕಲ್ಮಡ್ಕ. ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು.